ವೇದವ್ಯಾಸ ಗುಣಾವಾಸ ವಶ ಮಾಂಶಂ ಗತಕ್ಲೇಶಂ ಕುಶಂ ಹರೇ ನಿಶಂ ದೇಹಸ್ಯ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸವ ಚಿಂತನೀಯ ವಿಲಘ್ನತಾತ್ ಶ್ರೀಗುರುಭ್ಯೋ ನಮಃ ಎರಡು ಸಾವಿರದ ಇಪ್ಪತ್ತ ಮೂರನೇ ಮಕರ ಆಗಿದೆ ಕುಂಭರಾಶಿಯ ಬಗೆಗಿನ ಗೋಚಾರಗ್ರಹಸ್ಥಿತಿಗಳು ಹೇಗಿದ್ದಾವೆ ಗೋಚಾರ ಫಲಗಳು ಗ್ರಹ ಫಲಗಳು ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತದೆ ಅನ್ನುವುದರ ಬಗೆಗಿನ ಚಿಂತನೆಯನ್ನು ಮಾಡುವುದಿದ್ದರೆ ರಾಶಿಯ ಅಧಿಪತಿಯಾದಂತಹ ಶನಿ ದ್ವಾದಶ ಭಾವದಲ್ಲಿ ಶುಕ್ರಯನ ಶುಕ್ರನ ಯೋಗದೊಂದಿಗೆ ಉದಯ ಕೊಟ್ಟಿದ್ದಾನೆ ಏಕಾದಶದಲ್ಲಿ ರವಿ ಮತ್ತು ಬುಧ ಗ್ರಹರಿರುವಂಥದ್ದು ದ್ವಿತೀಯದಲ್ಲಿ ಗುರುವಿನ ಉದಯ ಇದೆ ಜನ್ಮಕ್ಕೆ ಶನಿ ಸದ್ಯೋ ಭವಿಷ್ಯತ್ತಿನಲ್ಲಿ ಆಗಮಿಸ್ತಾ ಇದ್ದಾನೆ ತೃತೀಯದಲ್ಲಿ ಚಂದ್ರ ಮತ್ತು ರಾಹು ಚತುರ್ಥದಲ್ಲಿ ಕುಜನ ಉದಯ ಸ್ಥಿತಿ ಇತ್ಯಾದಿ ಗ್ರಹಸ್ಥಿತಿಗಳು ಹೇಳುವಂಥದ್ದು ಕಂಡು ಬರ್ತಾ ಇರುವಂಥದ್ದು ತಾವುಗಳು ಏನು ಜನ್ಮಕ್ಕೆ ಶನಿಯ ಆಗಮನ ಆಗುವಂಥದ್ದೇನಿದೆ ಇದು ಹೆಚ್ಚು ಒಳಿತಿನ ಫಲಗಳು ಖಂಡಿತವಾಗಲು ಅಲ್ಲವೇ ಅಲ್ಲ ದ್ವಿತೀಯ ಭಾವದಲ್ಲಿರುವಂತಹ ಗುರುವಿನ ರಕ್ಷೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಸ್ವಲ್ಪ ಇರ್ತದೆ ಗುರು ಯಾವಾಗ ದ್ವಿತೀಯ ಭಾವವನ್ನು ಬಿಟ್ಟು ಸಂಚಾರ ಮಾಡ್ತಾನೆ ಅಲ್ಲಿಂದ ಶನಿಯ ಪರಿಣಾಮ ಹೇಳುವಂಥದ್ದು ಸ್ವಲ್ಪ ಅಧಿಕ ಆಗುವಂತಹ ಸಾಧ್ಯತೆಗಳಿದ್ದಾವೆ ಕರ್ಮ ಭಾವದ ಮೇಲೂ ಕೂಡ ಅದರ ನೆಗೆಟಿವ್ ಪರಿಣಾಮಗಳು ಆರ್ಥಿಕತೆಯ ಮೇಲೂ ಕೂಡ ಒಂದಷ್ಟು ಋಣಾತ್ಮಕ ನೆಗೆಟಿವ್ ರಿಸಲ್ಟ್ ಹೇಳುವಂಥದ್ದು ದೈಹಿಕ ಮಾನಸಿಕವಾದಂತಹ ಆರೋಗ್ಯದ ವಿಷಯದಲ್ಲಿಯೂ ಕೂಡ ಹಾಗೆ ಒಂದಷ್ಟು ಮೈನಸ್ ರಿಸಲ್ಟ್ಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ ವಿದ್ಯೆಯನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಒಂದಷ್ಟು ಆಲಸ್ಯತನ ಹೇಳುವಂಥದ್ದು ಬಾಧಿಸುವಂತಹ ಸಾಧ್ಯತೆಗಳು ಕೂಡ ಖಂಡಿತವಾಗಲು ಬಹುತೇಕ ಇದೆ ಮತ್ತು ಕಾನೂನಾತ್ಮಕವಾದಂತಹ ಸಮಸ್ಯೆಗಳು ಕೋರ್ಟು ಪೋಲಿಸ್ ಸ್ಟೇಷನು ಇತ್ಯಾದಿಗಳೆಲ್ಲವೂ ಕೂಡ ನಿಮ್ಮ ಮುಂದೆ ಎದುರಾಗಬಹುದಾದಂತಹ ಸಂಭವಗಳು ಒಂದಷ್ಟು ಅವಘಡಗಳಿಗೆ ಕಾರಣ ಆಗಬಹುದು ವಾಹನಾದಿಗಳಿರ್ಬೋದು ವಾಹನದಿಂದ ಅವಘಡಗಳು ಮತ್ತು ನೀರಿನಿಂದ ಅವಘಡಗಳು ಬೆಂಕಿ ಮತ್ತು ಕರೆಂಟ್ಗಳಿಂದ ಅವಘಡಗಳಾಗುವಂಥದ್ದು ಇತ್ಯಾದಿ ಪ್ರಸಂಗಗಳೆಲ್ಲವುದು ಕೂಡ ಕಂಡುಬರ್ತಾ ಇದೆ ಆರ್ಥಿಕ ಹೂಡಿಕೆಯನ್ನು ಮಾಡುವಾಗ ಅತ್ಯಂತ ಜಾಗರೂಕತೆ ಬೇಕು ಸಾಲಗಳನ್ನು ಮಾಡುವಾಗಲೂ ಕೂಡ ಅತ್ಯಂತ ಎಚ್ಚರಿಕೆ ಬೇಕು ತಾವುಗಳು ಏನು ಉಂಟು ಅದರಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡುವುದು ಬಹುತೇಕ ಔಚಿತ್ಯ ಅಂತ ಅನ್ನಿಸ್ತದೆ ಒಟ್ಟು ಮಾನಸಿಕವಾಗಿ ಗೊಂದಲಮಯವಾದಂತಹ ವಾತಾವರಣ ಹೇಳುವಂಥದ್ದು ನಿಮ್ಮ ಪಾಲಿಗೆ ಬಹುತೇಕ ಕಂಡು ಬರ್ತಾ ಇದೆ ಸೊ ತಾವುಗಳು ಜಾಗರೂಕತೆಯಿಂದ ಹೆಜ್ಜೆಯನ್ನು ಇಡುವಂಥದ್ದು ಹೊಸ ಥರದ ಚಿಂತನೆಗಳನ್ನು ಮಾಡದೆ ವಾಸ್ತವ ಸ್ಥಿತಿಗತಿಗಳಿಗೆ ಅನುಗುಣವಾದಂತಹ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಮುನ್ನಡೆಯುವಂಥದ್ದು ಈ ವರ್ಷವನ್ನು ಪೂರ್ಣ ಮಾಡುವಂಥದ್ದು ಅವಶ್ಯಕ ಕಾರಣ ನಿಮ್ಮ ರಾಶಿಗೆ ಶನಿ ಪ್ರವೇಶ ಆಯಿತು ಅಂತಂದರೆ ಎರಡೂವರೆ ವರ್ಷಗಳ ಕಾಲ ಆತ ನಿಮ್ಮ ರಾಶಿಯಲ್ಲಿಯೇ ಇರುವಂಥವನಾಗುತ್ತಾನೆ ಹಾಗಾಗಿ ಈ ಇಷ್ಟು ಕಾಲಗಳು ಕೂಡ ಒಂದಷ್ಟು ದೇವತಾರಾಧನೆ ಧಾರ್ಮಿಕ ಚಿಂತನೆಗಳು ಇತ್ಯಾದಿಗಳ ಮೂಲಕ ನೀವು ನಡೀತಾ ಹೋಗಿದ್ದೇ ಹೋದಾದರೆ ಒಂದು ಪ್ರೊಟೆಕ್ಟಿವ್ ಆಗಿರತಕ್ಕಂತಹ ಜೀವನ ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಆಗಲಿಕ್ಕೆ ಸಾಧ್ಯ ಉಂಟು ತಾವುಗಳು ಕೂಡ ಹಾಗೆ ಹನುಮಂತ ದೇವರ ಮತ್ತು ಶಿವದೇವರ ಆರಾಧನೆಯನ್ನು ಎಷ್ಟು ಮಾಡ್ತೀರಿ ಅಷ್ಟು ತಮಗೆ ರಕ್ಷೆ ಹೇಳುವಂಥದ್ದು ರಕ್ಷಾ ಕವಚ ಹೇಳುವಂಥದ್ದು ಪ್ರಾಪ್ತವಾಗುವುದರ ಜೊತೆಗೆ ಸಮಾಧಾನದ ಜೀವನ ಸಿಗಲಿಕ್ಕೆ ಸಾಧ್ಯ ಉಂಟು ಕುಲದೇವರ ಆರಾಧನೆ ಗ್ರಹದೇವರ ಆರಾಧನೆ ಹನುಮಂತ ದೇವರ ಆರಾಧನೆ ಶಿವದೇವರ ಆರಾಧನೆ ಇಷ್ಟು ಆರಾಧನೆಗಳನ್ನು ನಿತ್ಯ ಜೀವನದಲ್ಲಿ ಇರಿಸಿಕೊಂಡರೆ ಶುಭ ಫಲ ಖಂಡಿತವಾಗಲು ಸಾಧ್ಯ